ನಾಯಕ ಆಗಿರುವಂತ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ಹಾಗೆ ಎಲ್ಲ ಅಧಿಕಾರಿ ವರ್ಗದವರೇ ಇವತ್ತಿನ ಒಂದು ಪೂರ್ವಭಾವಿ ಸಭೆಗೆ ಕನ್ನಡ ಸಂಘಟನೆಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಹಾಗೆ ಪ್ರಗತಿಪರ ಸಂಘಟನೆಗಳು ರೈತಪರ ಸಂಘಟನೆಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಹಿಂದಿನ ಒಂದು ವರ್ಷದಲ್ಲಿ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವ ಅನ್ನು ಆಚರಣೆ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಆಯಿತು ಒಂದು ನಾನು ಎಲ್ಲರಲ್ಲಿ ಕೂಡ ಒಂದು ಮನವಿ ಮಾಡ್ಕಂತೀನಿ ಮೊದಲನೆಯದಾಗಿ ಟಿವಿ ಮುಂದಪ್ಪನ ಅವರ ಒಂದು ಪ್ರತಿಮೆಯನ್ನು ಅಳವಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಇದು ಒಂದನೇ ಮನವಿ ಎರಡನೇ ಮನವಿ ನಮ್ಮ ಏನು ಸರ್ಕಾರಿ ಬಸ್ ನಿಲ್ದಾಣ ಇದೆ ಆ ಬಸ್ ನಿಲ್ದಾಣಕ್ಕೆ ಡಿವಿ ಗುಂಡಪ್ಪನ ಅವರ ಬಸ್ ನಿಲ್ದಾಣ ಅಂತ ಅಳವಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದೇ ರೀತಿ ನಮ್ಮ ಹರೀಶ್ ಗೌಡ ಹೇಳಿದಂಗೆ ಶಾಸಕರೇ ತೀರ್ಮಾನ ಅಂತಿಮ ತೀರ್ಮಾನ ಯಾಕೆಂದ್ರೆ ಶಾಸಕರಾದ ಮೇಲೆ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ನಾವೆಲ್ಲರೂ ಕೂಡ ಸಾಥ್ ಕೊಡ್ತಾ ಅವರನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ನವೆಂಬರ್ ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಹಿಂದಿನ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಅಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡಲಿಲ್ಲ ಅದೇ ರೀತಿ ಮುಂದಿನ ಒಂದು ತಿಂಗಳಲ್ಲಿ ಕೂಡ ನವೆಂಬರ್ ತಿಂಗಳಲ್ಲಿ ಒಳ್ಳೆ ಒಂದು ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಶಂಕರಣ್ಣ ಹೇಳ್ತಿದ್ರು ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ನಡೆಯತಾ ಇದೆ ಅಂತ ಹೇಳಿದ್ರು ಅದರಿಂದ ಎಲ್ಲಿ ಒಂದು ಸೂಕ್ತವಾದ ಒಂದು ಜಾಗ ಇದೆಯೋ ಅಲ್ಲೊಂದು ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಏನು ನಮ್ಮ ತಾಲೂಕಿನಲ್ಲಿ ಹಲವಾರು ಕನ್ನಡ ಪರ ಹೋರಾಟಗಾರರು ಕೂಡ ಮುಳುವಾಗಲೇ ತಾಲೂಕಿನಲ್ಲಿ ಇದ್ದಾರೆ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಎಲ್ಲರೂ ಕೂಡ ಮಾತಾಡಿಕೊಂಡು ಮುಂದಿನ ಒಂದು ಇನ್ನೊಂದು ಸಭೆ ಇಟ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆಂದ್ರೆ ನವೆಂಬರ್ ತಿಂಗಳಲ್ಲಿ ಒಂದು ವರ್ಷ ನವೆಂಬರ್ ತಿಂಗಳಲ್ಲಿ ಲಾಸ್ಟ್ ವೀಕ್ ಅಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ರೆ ನನ್ನ ಅನಿಸಿಕೆ ಹೇಳ್ತಾ ಇದೀನಿ ಮುಂದಿನ ತಿಂಗಳು ಕೂಡ ಒಂದು ಲಾಸ್ಟ್ ವೀಕ್ ಅಲ್ಲಿ ಇಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಮನೋಭಾವನೆ ಇದರಲ್ಲದೆ ಶಾಸಕರು ಏನು ತೀರ್ಮಾನ ತಗೊಂತಾರೋ ಹಾಗೆ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು ಕೆಸಿ ಶಂಕರಣ್ಣ ಆಗಿರಬಹುದು ಜಗದೀಶ್ ಅಣ್ಣ ಆಗಿರಬಹುದು ಇವೆಲ್ಲರೂ ಕೂಡ ಏನ್ ತೀರ್ಮಾನ ತಗಂತೀರೋ ಆ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ